ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಇದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಆರ್ ಡಿ ನಂಬರನ್ನು ಮತ್ತು ಸ್ಟಡಿ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕೆ ಒಂದು ಎಡಿಟಿಂಗ್ ಲಿಂಕನ್ನು ಓಪನ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಎಡಿಟಿಂಗ್ ಲಿಂಕ್ ಓಪನ್ ಆಗ್ತಾ ಇಲ್ಲ, ರಿಸ್ಟ್ರಿಕ್ಟೆಡ್ ಅಂತೇಳಿ ಹೇಳ್ತಾ ಇದೆ. ಓಕೆ, ಮೇ ಬಿ ಅದು ಒಂದು ಎಡಿಟಿಂಗ್ ಲಿಂಕನ ಅವಕಾಶವನ್ನು ಈಗಾಗಲೇ ಡಿಆಕ್ಟಿವೇಟ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಒಂದು ಆರ್ ಡಿ ನಂಬರನ್ನು ಕರೆಕ್ಷನ್ ಮಾಡಲಿಕ್ಕೆ ಮತ್ತು ಸ್ಟಡಿ ಡೀಟೇಲ್ಸನ್ನು ಕರೆಕ್ಷನ್ ಮಾಡಲಿಕ್ಕೆ ನಿನ್ನಿಲಿಂದ ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಆರ್ ಡಿ ನಂಬರ್ ಆ ಎಡಿಟಿಂಗ್ ಲಿಂಕ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಯಾಕಂತೇಳಿದರೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಓಕೆ, ಕಮೆಂಟ್ಗಳನ್ನು ನೋಡಿದ್ರ ಪ್ರಕಾರ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಸಮಸ್ಯೆಗಳಾಗ್ತಾ ಇದ್ದಾವೆ. ಏನಂತ ಹೇಳಿದರೆ ಕೆಲವೊಬ್ಬರಿಗೆ ಆರ್ ಡಿ ನಂಬರ್ ಆ ಒಂದು ಲಾಗಿನ್ ಪೇಜ್ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಕೆಲವೊಬ್ಬರು ಪಾಸ್ವರ್ಡ್ ಮರ್ತಿದ್ದಾರೆ ಮತ್ತು ರೀ ಲಾಗಿನ್ ಆಗಬೇಕಂತ ಹೇಳಿದರೆ ಅವರು ರಿಕವರಿ ಮಾಡಲಿಕ್ಕೆ ಓ ಟಿ ಪಿಯನ್ನು ಯೂಸ್ ಮಾಡಿ ರಿಕವರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಟ್ OTP ಕೂಡ ಜನರೇಟ್ ಆಗ್ತಾ ಇಲ್ಲ. ಕೆಲವೊಬ್ಬರಿಗೂ ಕೂಡ ಒಂದು ಮಧ್ಯಾಹ್ನದ ನಂತರ ಒಂದು ವೆರಿಫಿಕೇಷನ್ ಸ್ಟೇಟಸ್ ಕೂಡ ಅದ್ರ ತೋರಿಸ್ತಾ ಇದ್ದಿದ್ದಿಲ್ಲ. ಕೇವಲ ಆ ಪ್ರಿಂಟಿಂಗ್ ಅಪ್ಲಿಕೇಶನ್ ಪ್ರಿಂಟ್ ಲಿಂಕು ಮತ್ತು ಸ್ಟಡಿ ಡೀಟೇಲ್ಸ್ ಲಿಂಕ್ ಅಷ್ಟೇ ತೋರಿಸ್ತಾ ಇತ್ತು. ವೆರಿಫಿಕೇಷನ್ ಡೀಟೇಲ್ಸ್ ಅದರ ವೆರಿಫಿಕೇಷನ್ ಸ್ಟೇಟಸ್ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ತೋರಿಸ್ತಾ ಇದ್ದಿದ್ದಿಲ್ಲ. ಅದರ ಜೊತೆಗೆ ಆ್ಯನ್ಯುವಲ್ ಇನ್ಕಮನ್ನು ಎಡಿಟಿಂಗ್ ಮಾಡಲಿಕ್ಕೂ ಕೂಡ ಅವಕಾಶ ದೊರಕಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಕೆಲವೊಬ್ಬ ವಿದ್ಯಾರ್ಥಿಗಳೇ ಎಡಿಟಿಂಗ್ ಮಾಡಿದ್ದಾರೆ ಬಟ್ ಅದನ್ನು ಎಕ್ನಾಲೆಜ್ಮೆಂಟ್ ತೊಗೊಳ್ಳಿಕ್ಕೆ ಪ್ರಿಂಟ್ ಕೂಡ ಬರ್ತಾ ಇಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಕೂಡ ಯಾಕೆ KEA ಆದ ಒಂದು ವೆಬ್ಸೈಟನ್ನು ಈಗ ಕ್ಲೋಸ್ ಮಾಡಿದೆ ಎಂಬುದರ ಬಗ್ಗೆ ನಮಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ KEA ವೆಬ್ಸೈಟ್ಗೆ ಕಾಲ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಯಾವುದಕ್ಕೂ ವಿದ್ಯಾರ್ಥಿಗಳು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾರೆಲ್ಲ ಈಗಾಗಲೇ ಒಂದು ಆರ್ ಡಿ ನಂಬರನ್ನು ಎಡಿಟ್ ಮಾಡಿದ್ರಿ, ಸ್ಟಡಿ ಡೀಟೇಲ್ಸನ್ನು ಎಡಿಟ್ ಮಾಡಿದ್ರಿ, ನೋ ಪ್ರಾಬ್ಲಮ್. ಯಾರೆಲ್ಲ ಇನ್ನೂ ಕೂಡ ಎಡಿಟ್ ಮಾಡಿಲ್ಲ ತಾವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಮತ್ತೆ ತಮಗೆ ಅವಕಾಶವನ್ನು ನೀಡ್ತಾರೆ. ಅದ್ರ ಬಗ್ಗೆ ಮತ್ತೇನಾದ್ರು ಅಪ್ಡೇಟ್ಗಳು ಬಂದರೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಅಪ್ಡೇಟನ್ನು ನೀಡ್ತಾ ಇರ್ತೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು.